ಹಾಯ್ ಫ್ರೆಂಡ್ಸ್, ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಟೊಮೊಟೊ ತಿಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಈ ತಿಳಿ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಯಾವುದೇ ರೀತಿಯ ಪೌಡ್ರೇನು ಯೂಸ್ ಮಾಡಿದೆ, ಹಾಗೆ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನಂತ ತೋರಿಸ್ತಾ ಇದ್ದೀನಿ. ಫಸ್ಟು 4-5 ಹುಳಿ ಟೊಮೆಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಲ್ಲಿ ಹುಣಸೆಹಣ್ಣ ತೊಗೊಂಡಿದ್ದೀನಿ. ನಾನು ನಾಟಿ ಟೊಮೆಟೊ ತೊಗೊಂಡಿರೋದ್ರಿಂದ ಹುಳಿ ಅಂಶ ಇರುತ್ತೆ, ಆದ್ದರಿಂದ ಸ್ವಲ್ಪ ಮಾತ್ರ ಹುಣಸೆಹಣ್ಣ ತೊಗೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 teaspoon ಜೀರಿಗೆ, 1/2 teaspoon ಮೆಣಸನ್ನ ತೊಗೊಂಡಿದ್ದೀನಿ. 6-7 ಬೆಳ್ಳುಳ್ಳಿ ಎಸಳು, 1 medium size ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 teaspoon ಆಗೋಷ್ಟು ಅರಶಿನ ಪುಡಿ ತೊಗೊಂಡಿದ್ದೀನಿ. ರುಚಿಗೆ ಬೇಕಾಗೋಷ್ಟು ಉಪ್ಪು, 1 teaspoon ಆಗೋಷ್ಟು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ನಾವು ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡ್ತಿರೋದ್ರಿಂದ ಚಿಲ್ಲಿ ಪೌಡರು ಸ್ವಲ್ಪ ತೊಗೊಳ್ಳಿ. ಹಾಗೆ ಇದು ಒಗ್ಗರಣೆ ಮಾಡೋದಕ್ಕೆ ಎಣ್ಣೆ 2 tablespoons, ಸಾಸಿವೆ 1 teaspoon, 3 ಒಣಮೆಣಸಿನ್ಕಾಯಿ, 4-5 ಬೆಳ್ಳುಳ್ಳಿ ಹೆಸರಿನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ 10-15 ಕರಿಬೇವಿನ ಎಲೆ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಕರೆಕ್ಟಾಗಿ 2 glass ನೀರನ್ನು ಹಾಕೋತಾ ಇದ್ದೀನಿ. ನೀರು ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಹಾಕೊಳ್ಳಿ. ಈಗ ಅದಕ್ಕೆ ನಾನು ಅರಶಿನ ಪುಡಿನ ಹಾಕ್ತಾಯಿದ್ದೀನಿ. ನಂತರ 1 teaspoon ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಹಾಗೆ ಜೀರಿಗೆ ಮತ್ತು ಮೆಣಸನ್ನ ಹಾಕ್ತಾಯಿದ್ದೀನಿ. ನಾವು ಇದೆಲ್ಲ ಹಾಕೋದ್ರಿಂದ ಚಿಲ್ಲಿ ಪೌಡರ್ನ ನೋಡ್ಕೊಂಡು ಹಾಕೊಳ್ಳಿ. 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು, 5-6 ಬೆಳ್ಳುಳ್ಳಿ ಹೆಸಳು, ನಾನು ಸಿಪ್ಪೆ ತೆಗೆದಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಕಟ್ ಮಾಡಿಟ್ಕೊಂಡಿರೋವಂಥ ಹುಳಿ ಟೊಮೆಟೊನ ಹಾಕ್ತಾಯಿದ್ದೀನಿ. ನೀವು ಹುಳಿ ಟೊಮೆಟೊ ಬದಲು ಜ್ಯಾಮ್ ಟೊಮೆಟೊ ಯೂಸ್ ಮಾಡಿದ್ರೆ ಅಷ್ಟಾಗಿ ಟೇಸ್ಟ್ ಇರೋದಿಲ್ಲ, ಅದಕ್ಕೋಸ್ಕರ ಹುಳಿ ಟೊಮೆಟೊನೇ ಯೂಸ್ ಮಾಡಿ. ಈಗ ಇದಿಷ್ಟೂ ಹಾಕಿ ನಾನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು 5-10 ಚೆನ್ನಾಗಿ ಕುದಿಸ್ಕೊಳ್ಳಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಮೆತ್ತಗಾಗಬೇಕು, ಆ ರೀತಿಯಾಗೋವರೆಗೂ ಕುದಿಸ್ಕೊಳ್ಳಿ. ನೋಡಿ 10 ಆಗಿದೆ. ಇವಾಗ ನಾನು ತೋರಿಸ್ತೀನಿ, ಟೊಮೆಟೊ ಸಿಪ್ಪೆ ಎಲ್ಲ ಮೇಲೆ ಬಂದು ಎಲ್ಲ ಬಿಟ್ಕೊಂಡಿದೆ. ಈ ರೀತಿಯಾಗಾದರೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಈಗ ಸ್ಟವ್ ಆಫ್ ಮಾಡಿಕೊಂಡು ನಾನು 10-15 ಸ್ವಲ್ಪ ತಣ್ಣಗಾಗೋದಕ್ಕೋಸ್ಕರ ಬಿಡ್ತಾ ಇದ್ದೀನಿ. ನೋಡಿ ಈಗ ಆಲ್ಮೋಸ್ಟ್ 1/2 ತಣ್ಣಗಾಗಿದೆ. ಇವಾಗ ಇದನ್ನು ನಾವು ಟೊಮೆಟೊ ಸಪ್ರೇಟ್, ಹಾಗೆ ಅದರಲ್ಲಿರೋ ನೀರು ಅಂಶ ಸಪ್ರೇಟ್ ಮಾಡ್ಕೋಬೇಕು. ನಿಮಗೆ ಬಿಸಿ ಅನಿಸಿದ್ರೆ ಒಂದು ಪ್ಲೇಟ್ಗೆ ಹಾಕಿ ಪೂರ ತಣ್ಣಗೆ ಮಾಡ್ಕೊಳ್ಳಿ. ನಾವು ಡೈರೆಕ್ಟಾಗಿ ಬಿಸಿನ ಜಾರ್ಗೆ ಹಾಕೋದ್ರಿಂದ ಕ್ಯಾಪ್ ಓಪನ್ ಆಗಿ ಎಲ್ಲ ಆರೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಳ್ಳಿ. ನೋಡಿ ಈ ನೀರು ನಮಗೆ ಆಮೇಲೆ ಬೇಕಾಗುತ್ತೆ, ಅದಕ್ಕೋಸ್ಕರ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನಾನು ಈಗ ಬೆಂದಿರೋಂಥ ಟೊಮೆಟೊನೆಲ್ಲ ಒಂದು ಪ್ಲೇಟ್ಗೆ ಹಾಕಿ ಇಟ್ಟಿದೆ. ನೋಡಿ ಈಗೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಈಗ ಇದನ್ನು ಜಾರ್ಗೆ ನಾನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಪೇಸ್ಟ್ ಆದರೆ ಸಾಕು. ಈಗ ಸ್ಟವ್ನ ಆನ್ ಮಾಡಿಕೊಂಡು ನೀರನ್ನ ತೆಗೆದಿಟ್ಟಿದ್ವಲ್ಲ ಬೆಂದಿರೋದನ್ನು, ಅದರೊಳಗಡೆ ನಾನು ರುಬ್ಬಿರುವಂಥ ಟೊಮೆಟೊ ಪೇಸ್ಟ್ನ ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ನಾನು 2 glass ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿಕೊಂಡು ನೀರು ಹಾಕಿ, ಇಲ್ಲಾಂತಂದರೆ ತುಂಬ ತೆಳುವಾದರೂ ಕೂಡ ಚೆನ್ನಾಗಿರೋದಿಲ್ಲ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕ್ತಿದ್ದೀನಿ. ಈಗ ಉಪ್ಪು ಹಾಕ್ಕೊಂಡು 5 ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನಾವು ಫಸ್ಟೇ ಆಲ್ರೆಡಿ ಎಲ್ಲ ಬೇಯಿಸಿರೋದ್ರಿಂದ ತುಂಬ ಹೊತ್ತು ಬೇಯಿಸೋವಂಥ ಅವಶ್ಯಕತೆ ಏನಿರೋದಿಲ್ಲ. ಈಗ 5 ಆಗಿದೆ ಚೆನ್ನಾಗಿ. ಈ ಟೈಮಲ್ಲಿ ನೀವು ಬೇಕನ್ಸಿದ್ರೆ ಸ್ವಲ್ಪ ಬೆಲ್ಲ ಸಹ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಬೆಲ್ಲನ ಹಾಕಿಲ್ಲ. ಈಗ ನಾನು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಪಕ್ಕದಲ್ಲಿ ಒಂದು ಚಿಕ್ಕ ಬಾಂಡ್ಲಿನ ಇಟ್ಕೊಂಡಿದ್ದೀನಿ, ಅದಕ್ಕೆ 2 tablespoons ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಹಾಗೆ 1 teaspoon ಆಗೋಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಈಗ ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ 3 ಒಣಮೆಣಸಿನ್ಕಾಯಿನ ಮಧ್ಯ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಮತ್ತೆ ಒಂದ್ಸಲ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಕರಿಬೇವು ಹಾಕ್ತಾಯಿದ್ದೀನಿ. ಇದಿಷ್ಟೂ ಹಾಕಿ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಒಗ್ಗರಣೆಗೆ ಎಣ್ಣೆ ಬದಲು ನೀವು ತುಪ್ಪ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ.
ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ, ಅದಕ್ಕೆ ತುರಿದು ಇಟ್ಕೊಂಡಿರುವಂಥ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಹಾಗೆ ಒಗ್ಗರಣೆ ಮಾಡಿಟ್ಟಿರುವಂಥ ಮಿಶ್ರಣನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಒಗ್ಗರಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ. ನೋಡಿ, ಈಗ ಎರಡು ಮೂರರಿಂದ ಮೂರು ನಿಮಿಷ ಆಗಿದೆ. ನಾನು ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗಿದೆ ಅಂತ. ಯಾವುದೇ ರೀತಿಯಾದ ರಸಂ ಪೌಡರ್ ಎಲ್ಲ ಯಾವುದೂ ಇಲ್ಲೇ, ತುಂಬ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ಹೇಗಿತ್ತು ಅಂತ ನನಗೆ ತಿಳಿ.